ನೀವು 20 ವರ್ಷಗಳ ಹಿಂದೆ ಹೋದ್ರೆ ಇದೇ ರೀತಿ ನಮ್ಮ ಶೋಮ್ಯಾನ್ ಪ್ರೇಮ್ ಅವ್ರ ಜೊತೆ ಒಬ್ರು ಹೊಸ ಹೀರೋಯಿನ್ ನಿಂತ್ಕೊಂಡಿದ್ರು. 20 ವರ್ಷ ಬಿಟ್ಟು ನೋಡಿದ್ರೆ ಕೂಡ ಪ್ರೇಮ್ ಅದೇ ಪ್ರೇಮ್ ಇದಾರೆ, ಅಷ್ಟೇ ಕೂಲ್ ಆಗಿದ್ದಾರೆ. ಹೊಸ ಸಿನಿಮಾ ಮಾಡಿದೀನಿ ಅಂತ ಹೇಳ್ತಾ ಇದಾರೆ. ನಿಜವಾಗ್ಲೂ ಅವ್ರ ಅನುಭವ ದೊಡ್ಡದು. ಅವರೊಬ್ರು ಸ್ಟಾರ್ ಡೈರೆಕ್ಟರ್ ಆದ್ರೆ ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡಿ ಮತ್ತೆ ಗೆದ್ದಿದ್ದಾರೆ, ಇದು ಸಕ್ಸಸ್ ಅಂದ್ರೆ ಏನಿಲ್ಲ ಪಾ. ಅಯ್ಯಯ್ಯೋ ಏನ್ ಹೇಳೋದು ನಾನು. ಒಟ್ಟಾರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪ್ರೇಮ್ ಸಿನಿಮಾ ಅಂದ ತಕ್ಷಣ ತುಂಬ ಆಹಾರಭಟ, ತುಂಬ ಲೈಕ್ ಥಿಯೇಟ್ರಿ ಓವರ್ ಎಕ್ಸ್ಪೆಕ್ಟೇಷನ್ ಅಂತಾರೆ. ನಾನು ಅದಕ್ಕೆ ಎಲ್ಲೂ ನಾನು ತುಂಬ ಪ್ರಚಾರ ಮಾಡೋಕೆ ಹೋಗಲಿಲ್ಲ ಈ ಸಿನಿಮಾನ ತುಂಬನೇ. ಆದ್ರೂ ಕೆಲವರು ಹೇಳ್ತಾ ಇದ್ರು, ಏ ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ತುಂಬ ಎಕ್ಸ್ಪೆಕ್ಟೇಷನ್ ಹೇಳಿದ್ವಿ. ನನ್ನ ಹಣೆ ಬರೋಣ ಏನಿದ್ದಿಲ್ಲ, ಅದೇನೋ ನಮ್ಮ ಅಮ್ಮ ಎತ್ತ ಟೈಮ್ ಏನೋ ಗೊತ್ತಿಲ್ಲ, ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬರ್ತಾರೆ. ಸೊ ನನಗೆ ಅನಿಸಿತ್ತು ಇದಂತೂ ಎಕ್ಸ್ಪೆಕ್ಟೇಷನ್, ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದ್ರು ಸೂರ್ ಶಾಟ್ 100%. ಇದು ಕಂಟೆಂಟ್ ಬೇಸ್ಡ್, ಮ್ಯೂಸಿಕಲ್ ಕಂಟೆಂಟ್ ಬೇಸ್ಡ್ ಸಿನಿಮಾ. ಸೊ ನಾನೆಲ್ಲೋ ಒಂದು ಕಡೆ ಹೀರೋನ ತುಂಬ ವೈಭೀಕರಿಸಿಲ್ಲ, ಹೀರೋಯಿನ್ ಕರ್ಕೊಂಡೋಗಿ ಮರೆಸೋಸಿಲ್ಲ, ಎಲ್ಲ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಅದನ್ನು ಒಳಗಡೆ ತುಕ್ಕಿ ರಿಯಲಿಸ್ಟಿಕ್ ಆಗಿ ತಕ್ಕ ಬಂದೆ ಅದನ್ನ. ಇವತ್ತು ಅನಿಸುತ್ತೆ ತುಂಬ ರಿಯಲಿಸ್ಟಿಕ್ ಸಿನಿಮಾ ಎಷ್ಟು ಚೆನ್ನಾಗಿ ನೋಡ್ತಾರೆ. ಸೊ ಖುಷಿ ಆಗುತ್ತೆ ಒಂದು ಕಡೆ. ಸೊ ಇಬ್ಬರನ್ನ ಹೆಗಲ ಮೇಲೆ ಹೊತ್ಕೊಂಡಿದ್ರಿ, ಇವತ್ತು ಇಳಿಸಿದಿರಾ, ಹಗುರಾಗಿದೆ ಅನ್ಸುತ್ತೆ. ನಿಜವಾಗ್ಲೂ ಮೊನ್ನೆ ನನಗೆ ಒಂದು ವೀಕಿಂದ ನಿದ್ದೆ ಇರಲಿಲ್ಲ. ನಿಜವಾಗ್ಲೂ ಇವರಿಬ್ಬರಾದ್ರೆ ಕಳ್ಳರು ನಿದ್ದೆ ಮಾಡಿರ್ತಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಿಡಿ ಆರಾಮ ಮನೆ ಕಂತಾರೆ, ಅವ್ರು ಅವ್ರೇನು ತೊಂದರೆ ಇಲ್ಲ, ಗೊತ್ತು ಅವ್ರಿಗೆ ಪ್ರೇಮ ಅವನೇಂದ್ರೆ ದುಡ್ಡು ವಾಪಸ್ ಬರ್ತದೆ ಅಂತ. ಸೊ ನಾನು ಯಾವಾಗಲೂ ಅಷ್ಟೇ, ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಂಟೈರ್ ಇದನ್ನ ಭಾರ ನಮ್ಮ ತಲೆ ಮೇಲೆ ತಗೊಂಡು ಹೋಗ್ತಾ ಇರ್ತೀವಿ. ಯಾಕಂದ್ರೆ ಒಂದು ಜನ ಓಕೆ ಅನ್ಬೇಕು, ಎರಡನೇದು ಪ್ರೊಡ್ಯೂಸರ್ಗೆ ಅವ್ನಿಗೆ ದುಡ್ಡು ಬರಬೇಕು, ಅವಾಗ ಬಂದಾಗಲೇ ನಮಗೆ ಸಕ್ಸಸ್ ಕಾಣೋದು. ಸೊ ನಾವು ಪ್ರೊಡ್ಯೂಸರ್ನ ಹೊಟ್ಟೆ ಉರಿಸ್ಬಿಟ್ಟು, ಸೊ ನಾವೆಲ್ಲೋ ಸೋಕಿಗೆ ಸಿನಿಮಾ ಮಾಡ್ತೀವಿ, ನಾವೆಲ್ಲೋ ಬಂದ್ಬಿಟ್ಟು ನಮ್ಮ ಹೆಸರು ಬಂದಾಗ ವಿಜಲ್ ಹೊಡಿತಾರೆ, ಆಮೇಲೆ ಹೀರೋಗಳು ಬಂದಾಗ ಕಾಸು ಇರ್ತಾರೆ ಅನ್ನೋದು ದೊಡ್ಡಸ್ಗೆ ಅದು. ಸೊ ಯಾವಾಗ ಒಬ್ಬ ನಿರ್ಮಾಪಕ ಆದನು ನನಗೆ ತೃಪ್ತಿ ಆಯಿತು, ನನಗೆ ದುಡ್ಡು ಬತ್ತು ಅಂತಾನೆ, ಸೊ ಅವತ್ತು ಆ ಸಿನಿಮಾ ಗೆಲ್ಲುತ್ತೆ ಅಂತ. ಸೊ ಆ ದೃಷ್ಟಿಲಿ ನಾನೇನು ಮಾಡ್ತೀನಿ, ಪ್ರತಿ ಸಾರಿನೂ ಫೈಟ್ ಮಾಡ್ಕೊಬರ್ತೀನಿ. ಆ ಸಿನಿಮಾ ಯಾವತ್ತೂ ನಿರ್ಮಾಪಕ ಮೋಸ ಆಗಬಾರ್ದು, ದುಡ್ಡು ಹಾಕ್ತು ಮೋಸ ಆಗಬಾರ್ದು. ಯಾಕೆ ಅಂದರೆ ಜನ ಅದನ್ನು ಪ್ರೀತಿ ಮಾಡೋಷ್ಟು ತಲುಪಿಸ್ಬೇಕು ನಾನು ಅಂತ ಟ್ರೈ ಮಾಡ್ತಿರ್ತೀನಿ. ಟ್ರೈ ಮಾಡಿ ತಲುಪಿಸಿದ್ದೀನಿ ಇವತ್ತು. ಇವರಿಬ್ಬರನ್ನೂ ಹೊತ್ಕೊಂಡು ಸುಸ್ತಾಗಿದೆ ನನಗೂ, ತಿರ್ಗ ಒತ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ. ಅಯ್ಯೋಯ್ಯೋಯ್ಯೋ ನನಗೆ ಮೊನ್ನೆ ಅದೇ ಯಾರೋ ಹೇಳ್ತಿದ್ರು, ಒಂದು ಯಾವುದೋ ಇನ್ಸಿಡೆಂಟು ಮ್ಯೂಸಿಕ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ರೇಮಾನ್ ಅವ್ರ ಹತ್ರ ಹೇಳ್ತೀರಂತೆ ಕಲಿಸಿ ಅಂತ ಹೇಳಿದ್ರೆ, ಓರಿ ರೀ ಏಜ್ ಆಗೋಯ್ತು ನನಗೆ, ಇನ್ನೂ ಕಲ್ಸ್ಕೊಂಡು ಇನ್ನೂ ಕಲ್ಸ್ಕೊಂಡು ಹಂಗೆ ಇವ್ರನ್ನ ಕಲ್ಸ್ಕೊಂಡು ಇನ್ನೂ ತಿರ್ಗಾ ನೋಡಿ ಇವ್ರನ್ನ. ನಿಜ, ನಿರ್ದೇಶಕ ಅಂದ್ರೆ ತಾಯಿ ಅಂತಾರೆ, ನಿರ್ಮಾಪಕ ಅಂದ್ರೆ ತಂದೆ ಅಂತಾರೆ. ಬಹುಶಃ ಎರಡು ಮಕ್ಕಳನ್ನ ಒಬ್ಬ ನಿರ್ಮಾಪಕ ನಿರ್ದೇಶಕರಾಗ್ಬಿಟ್ಟು ತಂದೆ ತಾಯಿ ತರ ಸಾಕೊಂಡು ಬಂದಿದೀರ, ಇವತ್ತ ಸಕ್ಸಸ್ ನೋಡ್ತಾ ಇದೀರ, ಗೆದ್ದಿರೋದನ್ನ. ಸೋ ಸ್ವೀಟ್. ನನಗೆ ನನ್ನ ರಾಣಾ ಆಗ್ಲಿ ರೇಷ್ಮಾ ಆಗ್ಲಿ ಅವರಿಬ್ರು ಖುಷಿ. ನಾನು ಬೆಳಗ್ಗೆ ಇವಳಿಗೆ ಹೇಳಿದೆ, ನಾನು ಲೇ ಮಗನೇ ಆಲ್ ದ ಬೆಸ್ಟ್ ಕಣೋ ಅಂತ. ನನಗೆ ಅವಳು ಫೋನ್ ಮಾಡಿದ್ಲು, ಆಲ್ ದ ಬೆಸ್ಟ್ ನಿಮಗೂ ಅಂತ. ಎಲ್ಲ ನನ್ನ ಮಗನೇ ನನಗೆ ಆಲ್ ದ ಬೆಸ್ಟ್. ಸೊ ಇವನಿಗೆ ಫೋನ್ ಮಾಡಿದೆ, ಆಲ್ ದ ಬೆಸ್ಟ್ ಮಗ, ಗಾಡ್ ಬ್ಲೆಸ್ ಯು, ನೀವಿಬ್ರು ಹೀರೋ ಹೀರೋಯಿನ್ 100% ಸ್ಟಾರ್ಗಳಾಗ್ತೀರಾ, ಏನು ಡೌಟೇ ಇಲ್ಲ. ಸಿನಿಮಾ ಜನ ಒಪ್ಕೋಬೇಕು, ಜನ ಒಪ್ಕೊಂಡ ತಕ್ಷಣ ಹೌದು ಪ್ರೇಮ್ ಸಿನಿಮಾ. ಅದಾದಮೇಲೆ ಇವರಿಬ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಬಂದ್ರೆ ನೀವು ಸ್ಟಾರ್ಗಳೇ. ಸೊ ಇಟ್ಸ್ ಗೋಯಿಂಗ್ ಆನ್. ತುಂಬ ಅದ್ಭುತವಾಗಿ ರೆಸ್ಪಾನ್ಸು ಇಡೀ ಕರ್ನಾಟಕ. ನಾವಾಗಲೇ ಹೇಳ್ದಂಗೆ ಸುಮಾರು 1,370 ಶೋಗಳು ಹಾಕಿದ್ದೀವಿ ಫಸ್ಟ್ ಟೈಮು. ಅದು ಇವನು ಸಿನಿಮಾ ಅಷ್ಟು ಚಾನ್ಸ್ ಇಲ್ಲ, ಎಲ್ಲ ಬೋಯೋರು ನನಗೆ, ಏ ಅಷ್ಟು ಥಿಯೇಟರ್ ಹಾಕ್ತೀರಾ, ಅಷ್ಟು ಥಿಯೇಟರ್ ಹಾಕ್ತೀರೋ, ಏನು ತಮಾಷೆನೇನ್ರಿ ಅಂತ. 300 ಚಿಲ್ಲರೆ ಮೇಲೆ ಹಾಕಿದ್ದೀನಿ ಸಿನಿಮಾ, ನಾನೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ನನ್ನ ಹುಡುಗರೆಲ್ಲ ಚಂದ್ರು ಸೂರಿ ಮತ್ತು ನಮ್ಮ ಬಸವ ಎಲ್ಲರೂ ಸೇರ್ಕೊಂಡು ಸಪೋರ್ಟ್ ಮಾಡಿ ನಿಂತ್ಕೊಂಡು ಮಾಡ್ತಿದ್ದಾರೆ. ಆ್ಯಂಡ್ ಅದಕ್ಕಿಂತ ಇನ್ನೇನು ಬೇಕು. ಕಂಗ್ರಾಟ್ಸ್ ಪ್ರೇಮ್ ಅವರೇ.